ತಂತ್ರಜ್ಞಾನ ನಾನು ಮೊದಲು ಎಸ್ ಟಿ ಎಫ್ ಟ್ರೈನಿಂಗ್ ಆಗೋದಕ್ಕಿಂತ ಮೊದಲು ತಂತ್ರಜ್ಞಾನ ಅಂತ ಹೇಳಿದರೆ ವೀಡಿಯೋಸ್ ತೋರಿಸೋದು, ಪ್ರೆಸೆಂಟೇಷನ್ ಮಾಡೋದು, ಸ್ಲೈಡ್ ಶೋ ತೋರಿಸೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಎಸ್ ಟಿ ಎಫ್ ಹೋಗಿ ಬಂದ ನಂತರ ನಾನು ಸಿಮ್ಯುಲೇಷನ್ಸ್ನ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಸಿಮ್ಯುಲೇಷನ್ಸ್ ಮತ್ತು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಕ್ಕಳಲ್ಲಿ ಆಸಕ್ತಿ ಬರುತ್ತೆ. ನಿಜವಾಗ್ಲೇ ಅವರು ಮಾಡಿ ಕಲಿ ಅಂತ ಅನ್ನೋದಕ್ಕೆ ಹತ್ತತ್ರ ಹೋಗ್ತಾರೆ. ನಾನು ಮಾಡಿ ಕಲಿತಾರೆ ಅಂತ ಹೇಳೋಕ್ಕಲ್ಲ, ಹತ್ತತ್ರ ಹೋಗ್ತಾರೆ. ಅದಕ್ಕೆ ಸಬ್ಜೆಕ್ಟ್ ಟೀಚರ್ಸ್ ಫೋರಮ್ನಲ್ಲಿ ನಾನು ಗಣಿತ ಶಿಕ್ಷಕಿಯಾಗಿ ಹೋಗಿದ್ದೆ. ಅಲ್ಲಿ ನಮಗೆ ಜಿಯೋ ಜಿಬ್ರಾ ಅನ್ನುವಂಥ ಒಂದು ಎಜುಕೇಷನಲ್ ಟೂಲ್ನ ಪರಿಚಯ ಮಾಡಿಕೊಟ್ರು. ಅದೇ ತರಬೇತಿ ನಮಗೆ ನೀಡಿದ್ದನ್ನೇ ನಾವು ನಮ್ಮ ತರಬೇತಿಯಲ್ಲೂ ಕೂಡ ನಾವು ಕೊಟ್ವಿ ಬೇರೆ ಟೀಚರ್ಸ್. ಎಜುಕೇಷನ್ ಜಿಯೋ ಜಿಬ್ರಾ 90 degree ಆ್ಯಂಗಲ್ ಇವಾಗ ಮಾಡಬೇಕು. ಸೊ ನಾನು ಅದು ಆಪ್ಷನ್ ಕ್ಲಿಕ್ ಮಾಡ್ತಾ ಸೆಲೆಕ್ಟ್ ಲೆಗ್ ಪಾಯಿಂಟ್ ಜಾಮೆಟ್ರಿ ಮತ್ತು ಆಲ್ಜಿಬ್ರವನ್ನು ಕಂಬೈನ್ ಮಾಡುವಂಥದ್ದು. ಕೆಲವು ಸಲ ನಾವು ಕ್ಲಾಸ್ ರೂಮ್ನಲ್ಲಿ ಏನು ಮಾಡ್ತೀವಿ ಅಂದರೆ ಜಾಮೆಟ್ರಿನೇ ಬೇರೆ, ಆಲ್ಜಿಬ್ರನೇ ಬೇರೆ, ಅರ್ಥಮೆಟಿಕೆ ಬೇರೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಒಂದೇ ಅಂತ ಬರೀ ಹಾಗೆ ಹೇಳೋದಕ್ಕಿಂತ ನಾವು ಈ ಟೂಲ್ಗಳನ್ನು ಉಪಯೋಗಿಸಿ ಮಕ್ಕಳಿಗೆ ಚಿತ್ರಣದ ಮುಖಾಂತರನೇ ಅಂದರೆ ಒಂದು ಆ್ಯನಿಮೇಷನ್ ಎಫೆಕ್ಟಿಂದನೇ ತೋರಿಸೋದಾದರೆ ಇದು ಬರೀ ಅದು ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದಷ್ಟೇ ಅಲ್ಲ, ಅವರಲ್ಲಿರೋ ಪರಿಕಲ್ಪನೆಯನ್ನು ಇನ್ನೂ ಸ್ಪಷ್ಟ ಮಾಡ್ತಾ ಹೋಗುತ್ತೆ. ಈ ಟೂಲ್ನ ಸಹಾಯದಿಂದ ನನಗೇನಿಸುತ್ತೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಆ ಸೂತ್ರಗಳು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹೆಚ್ಚು ಹೇಳ್ತಾ ಹೋದರೆ ಮಕ್ಕಳಿಗೆ ಆ ಸೂತ್ರವನ್ನು ಬಹಾಟ್ ಮಾಡೋದ್ರ ಬದಲು ಅವ್ರು ಅದು ಹೇಗೆ ಬಂತು ಅನ್ನೋದನ್ನ ನೆನಪಿಟ್ಕೊಂಡು ಅವರು ಉಪಯೋಗಿಸೋಕ್ಕೆ ಶುರು ಮಾಡ್ತಾರೆ.